ಬಿಜೆಪಿ ನಾಯಕರ ರೆಸಾರ್ಟ್ ರಾಜಕೀಯ ಮೂಲಕ ಕೀಳುಮಟ್ಟಕ್ಕೆ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಮಲ್ಲಿಕಟ್ಟಿಯ ಕಾಂಗ್ರೆಸ್ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದರು. ಇನ್ನು ಹರಿಯಾಣ ಗುರುಗ್ರಾಮ ರೆಸಾರ್ಟ್ನಲ್ಲಿರುವ ಬಿಜೆಪಿ ಶಾಸಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಭಿವೃದ್ಧಿ ಮರೆತು ರೆಸಾರ್ಟ್ನಲ್ಲಿ ಮಜಾ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಆರೋಪಿಸಿದರು. ಒಂದು ಸರ್ಕಾರದ ಸಂಪುಟ ಪುನರ್ರಚನೆಯ ಸಂದರ್ಭ ಕೆಲವರಿಗೆ ಅತೃಪ್ತಿಯಾಗಿದೆ ಅನ್ನುವಂತ ವಿಚಾರವನ್ನೇ ಹಿಡಿದುಕೊಂಡು ಇವತ್ತು ಆ ಶಾಸಕರಿಗೆ 100 ಕೋಟಿ ರೂಪಾಯಿ ಅಮಿಷವನ್ನು ಒಡ್ಡುವಂತ ಒಂದು ಕೆಲಸವನ್ನು ಬಿಜೆಪಿ ಮಾಡುತ್ತಿದೆ. ಈ ಹಣ ಅವರಿಗೆ ಎಲ್ಲಿಂದ ಬಂತು ಅಂತ ತಿಳಿಸಬೇಕು. ಬಹುಶಃ 104 ಜನ ಬಿಜೆಪಿ ಶಾಸಕರು ಇವತ್ತು ದೆಹಲಿಗೆ ಹೋಗಿ 10 ದಿವಸ ಆಯಿತು. 10 ದಿವಸದಿಂದ ಅವರು ಒಂದು ಗುರುಗ್ರಾಮ ಹರಿಯಾಣದ ಗುರುಗ್ರಾಮದ ರೆಸಾರ್ಟ್ನಲ್ಲಿ ನಿಂತಿದ್ದಾರೆ. ದಿವಸಕ್ಕೆ 50,000 ರೂಪಾಯಿ ಒಂದು ರೂಮಿನ ಬಾಡಿಗೆ, ದಿವಸಕ್ಕೆ 4.5 ಕೋಟಿ ರೂಪಾಯಿ ಹೋಟೆಲ್ ಬಿಲ್ ಆಗ್ತಾ ಇದೆ. ಇಷ್ಟು ದುಡ್ಡು ಇವರಿಗೆ ಎಲ್ಲಿಂದ ಬಂತು? ರಾಜ್ಯದಲ್ಲಿ ಬರಗಾಲ ಇದೆ, ಬರಗಾಲದ ಪರಿಸ್ಥಿತಿಯಲ್ಲಿ ಈ ರಾಜ್ಯ ಇದೆ, ಜನರು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. 10-12 ದಿವಸದಿಂದ ಭಾರತೀಯ ಜನತಾ ಪಕ್ಷದ ಶಾಸಕರುಗಳು ದೆಹಲಿಯಲ್ಲಿ ರೆಸಾರ್ಟ್ನಲ್ಲಿ ಕೂತು ಅಲ್ಲಿಯೇ ಮಜಾ ಮಾಡ್ತಾ ಇದ್ದಾರೆ, ಮಜಾ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಇವತ್ತು ರಾಜ್ಯವನ್ನು ಸಂಪೂರ್ಣ ಕಡೆಗಣಿಸಿದ್ದಾರೆ. ನಮ್ಮ ಜಿಲ್ಲೆಯ ಶಾಸಕರುಗಳು ಕೂಡ ನಮ್ಮ ಎಲ್ಲ ಡೆಲ್ಲಿಯಲ್ಲಿ ಕೂತು ಇಲ್ಲಿ ಜನರಿಗೆ ಯಾರು ಶಾಸಕರು ಸಿಗ್ತಾ ಇಲ್ಲ. ಇದೇ ವೇಳೆ ಮಾಜಿ ಸಚಿವ ರಮಾನಾಥ್ ರೈ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇದೇ ವೇಳೆ 100 ಅಧಿಕ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಪಾರ್ಟ್ ಈಸ್ ಡಿಫರೆಂಟ್ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಇವರು ದೇಶದ ಎಲ್ಲ ರಾಜ್ಯಗಳಲ್ಲಿ ಈ ತರದ ಕೃತ್ಯವನ್ನು ಮಾಡ್ತಾ ಬಂದರೆ ಗೋವಾದಲ್ಲಿ ಸರ್ಕಾರ ಇವರು ಗೆದ್ದಿರ್ತಕ್ಕ ಶಾಸಕರ ಮೂಲಕ ಅಲ್ಲಿ ಸರ್ಕಾರ ಮಾಡಿದ್ದಲ್ಲ. ಬಿಜೆಪಿ ಸರ್ಕಾರಕ್ಕೆ ಗೋವಾದಲ್ಲಿ ಇವರು ಬಹುಮತ ಇದ್ದು ಸರ್ಕಾರ ಮಾಡಿದ್ದಲ್ಲ. ಇವರು ನಾರ್ತ್ ಈಸ್ಟರ್ನಲ್ಲಿ ಕೆಲವು ರಾಜ್ಯಗಳಲ್ಲಿ ಇದೇ ರೀತಿಯ ಕೆಲಸವನ್ನು ಮಾಡಿದ್ದಾರೆ. ಜನರಿಗೆ ಅರ್ಥ ಆಗಿದೆ. ಭಾರತೀಯ ಜನತಾ ಪಕ್ಷದವರು ಬಾಯಲ್ಲೊಂದು ಮಾತಾಡೋದು ಕೆಲಸವನ್ನು ಮಾಡೋದು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಭಾರತೀಯ ಜೂಟ್ ಪಾರ್ಟಿ ಅಂತೇಳಿ ಸಮಸ್ತ ಜನತೆಗೆ ಗೊತ್ತಿರತಕ್ಕಂಥ ವಿಚಾರ. ಯಾವುದೇ ವಿಷಯವನ್ನು ಎತ್ತಿದ್ರು ಕೂಡ ಸುಳ್ಳು ಮಾತಾಡ್ತಾರೆ. ಶಾಸಕರಿಗೆ